Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತಿಯಮ್ಮ ನನ್ನ ಲವರನ್ ಕಾಣೋಕೆ ಇಷ್ಟಪಡ್ತಾ ಇದ್ರು, ಆದ್ರೆ ಈಗ ಅವ್ರ ಕನಸನ್ನ ನನ್ನ ಮಗಳು ಈಡೇರಿಸೋ ಹಾಗಾಗಿದ್ದಾಳೆ. ಹೌದು ಪುಟಾಣಿ, ಕೈಯಲ್ಲಿ ದಾಸವಾಳ ಹೂವು ಯಾಕೆ ಇಟ್ಕೊಂಡು ಬಂದಿದ್ಯಾ? ನಂಗೆ ದಾಸವಾಳನೆ ತುಂಬಾ ಇಷ್ಟ, ಅದಕ್ಕೆ ನಿಮಗೆ ಗೊತ್ತು ತಾನೆ. ಹಾ ಗೊತ್ತು, ಆದ್ರೆ ಯಾಕೆ ಇಷ್ಟ ಅಂತ ಯಾವತ್ತು ಹೇಳೇ ಇಲ್ವಲ್ಲ? ನಂಗೂ ಗೊತ್ತಿಲ್ಲ. ಇಷ್ಟು ಮುದ್ದಾಗಿ ಯಾರು ನಿನ್ನ ರೆಡಿ ಮಾಡಿದ್ದು? ನಮ್ಮ ಪಾರ್ವತಿನಾ? ಪಾರ್ವತಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದೀಯಮ್ಮ. ಮಗು ಮುದ್ದಾಗಿ ಕಾಣ್ತಿದೆ. ಪುಟಾಣಿ ಈಗ ಪೂಜೆ ಮಾಡೋಣ. ಪೂಜೆ ಆದ್ಮೇಲೆ ನೀನೆ ಎಲ್ಲರಿಗೂ ಬೋನಸ್ ಕೊಡೋವೆ ಅಂತೆ. ನಾನು ಕೊಡಲ್ಲ. ಯಾಕೆ ಪುಟಾಣಿ? ಗಾಡಿಯಲ್ಲಿ ಇನ್ನೂ ಯಾಕೆ ಬಂದಿಲ್ಲ? ಪುಟಾಣಿ, ಡ್ಯಾಡಿ ಕೆಲ್ಸದ ಮೇಲೆ ಔಟ್ ಆಫ್ ಸ್ಟೇಷನ್ ಹೋಗಿದಾರೆ ಅಂತ ನಿಂಗೆ ಗೊತ್ತು ತಾನೆ? ಗೊತ್ತು, ಇವತ್ ಬರ್ತೀನಿ ಅಂತ ಹೇಳಿದ್ರು ತಾನೆ. ಪುಟಾಣಿ ಏನು ಗೊತ್ತಾ, ನಮ್ಮ ಅರಸನ ಕೋಟೆ ಇದೆಯಲ್ಲ, ಅದ್ರ ಬಿಸ್ನೆಸ್ ತುಂಬಾ ದೊಡ್ಡದು. ಮುಂಚೆ ನನ್ನ ದೊಡ್ಡ ಮಗ ಆದಿ ಇದನ್ನೆಲ್ಲ ನೋಡ್ಕೊತಾ ಇದ್ರು. ಇವಾಗ ಅವರದ್ದೇ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇದೆ, ಅಂದ್ರೆ ತುಂಬಾ ಲಾರಿ ಬಸ್ಸು ಎಲ್ಲ ಇದೆ, ಅದು ನೋಡ್ಕೊಳ್ಳೋದ್ರಲ್ಲಿ ಅವರು ಬಿಜಿ ಆಗಿದ್ದಾರೆ. ಅದಕ್ಕೆ ನಮ್ಮ ಬಿಸ್ನೆಸ್ ಅನ್ನೆಲ್ಲ ಯಾರು ನೋಡ್ಕೋತಿದ್ದಾರೆ? ನಿನ್ನ ಡ್ಯಾಡಿನೇ ನೋಡ್ಕೋತಾ ಇರೋದು. ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಂತೆ, ಬೇರೆ ಊರಿಗೆ ಹೋಗಿದ್ದಾರೆ. ಆಯ್ತಾ, ಇವತ್ತು ಬಂದ್ಬಿಡ್ತಾರೆ. ಸರಿ, ಪೂಜೆ ಮಾಡೋಣ. ಅಯ್ಯೋ, ನಾನ್ ಹೇಳ್ಬೇಕು ಅಂತಿದ್ದ ಮಾತನ್ನ ಇವಳೇ ಹೇಳ್ಬಿಡ್ಲು. ಮಾಡೋಣ ಪುಟಾಣಿ, ಗ್ಯಾರಂಟಿ ಮಾಡೋಣ. ದೇವ್ರೆ, ನಮ್ಮ ಮನೇಲಿ ಯಾವ ಅಡ್ಡಿ ಆತಂಕಗಳಿಗೂ ದಾರಿ ಮಾಡದೆ ನೆಮ್ಮದಿ ಕೊಟ್ಟು ಕಾಪಾಡ್ತಿದೀಯ. ಈ ನೆಮ್ಮದಿ ಸದಾ ಹೀಗೇ ಇರಲಿ. ನಮ್ಮ ಅರಸನ ಕೋಟೆ ಒಗ್ಗಟ್ಟು ಯಾವಾಗಲೂ ಹೀಗೇ ಇರಲಿ. ಭಗವಂತ, ನನ್ನ ಮಗಳು ಯಾವಾಗಲೂ ನನ್ನ ಕಣ್ಣು ಮುಂದೆನೇ ಇರೋ ಥರ ಮಾಡು. ಹಾಗೆ ಈಗ ಮಾಡ್ತಿರೋ ಥರ ಯಾವಾಗಲೂ ಅವಳು ಸೇವೆ ಮಾಡೋ ಸೌಭಾಗ್ಯ ಕೊಡು. ಯಾವ ತಂದೆಗೂ ನನ್ನ ಥರ ಕಷ್ಟ ಕೊಡಬೇಡ ದೇವ್ರೆ. ಕಣ್ಣೆದುರಿಗೆ ಸ್ವಂತ ಮಗು ಇದ್ರು ಮಗಳೆ ಅಂತ ಕರೆಯೋ ಅವಕಾಶ ಸಿಗ್ತಾ ಇಲ್ಲ. ಮಗು ಮುಂದೆನೆ ನಾನಿದ್ರು ಅಪ್ಪ ಅಂತ ಕರೆಸ್ಕೊಳ್ಳೋ ಅದೃಷ್ಟನೂ ನನಗಿಲ್ಲ. ಮನೆಯವ್ರ ನೆಮ್ಮದಿಗೋಸ್ಕರ ತನ್ನ ಮಗುನ ತ್ಯಾಗ ಮಾಡಿರೋ ಹೆಂಡತಿ ನೋಡಿ ದುಃಖ ಪಡ್ಲ? ಅಥವಾ ಮನೆಯವ್ರ ಜೊತೆ ಸಂತೋಷವಾಗಿ ಆಡ್ಕೊಂಡಿರೋ ಮಗಳು ನೋಡಿ ಖುಷಿ ಪಡ್ಲ? ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ಒಂದ್ಸಲ ನನ್ನ ಮಗಳು ಬಾಯಿ ತುಂಬ ಅಪ್ಪ ಅಂತ ಕರೆಯೋ ಥರ ಮಾಡಪ್ಪ. ಅಪ್ಪ ಭಗವಂತ, ನಮ್ಮ ಆದಿತ್ಯ ಪಾರ್ವತಿಗೆ ಈ ಮಗು ನಮ್ಮದು ಅಂತ ಹೇಳ್ಕೊಳ್ಳೋಕೆ ಈಗಲಾದರೂ ಮನ್ಸು ಕೊಡಪ್ಪ. ದೇವ್ರೆ, ನನ್ನ ಮಗಳು ಚೆನ್ನಾಗಿ ಓದಿ ಅವಳ ಕಾಲ ಮೇಲೆ ಅವಳು ನಿಲ್ಲೋ ಹಾಗಾಗ್ಲಪ್ಪ. ಅಪ್ಪ ದೇವ್ರೆ, ಅರಸನ ಕೋಟೆಯಲ್ಲಿ ಈಗ ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ನಮ್ಮ ಕುಟುಂಬದ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೆ ಇರ್ಲಪ್ಪ. ಅದಕ್ಕೆ ಬನ್ನಿ. ಅಯ್ಯೋ ಲಕ್ಷ್ಮೀ ಪುಟ್ಟ, ನಾನು ನಿನ್ಗೋಸ್ಕರ ಏನ್ ಬಂದಿದ್ದೀನಿ ಗೊತ್ತಾ? ಚಾಕ್ಲೇಟ್ ತಗೋ. ಥ್ಯಾಂಕ್ಸ್. ಜಾಣೆ ಚಿಕ್ಕಮ್ಮ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಂದ, ನೀನು ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಹಬ್ಬಕ್ಕೆ ನೀವು ಬರ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಸದ್ಯ ಬಂದ್ರಲ್ಲ ಅಖಿಲ, ಅದಕ್ಕೆ ಫೋನ್ ಮಾಡಿ ಬರಲೇಬೇಕು ಅಂದ್ರು. ಅದಕ್ಕೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಓಡೋಡ್ ಬಂದ್ಬಿಟ್ಟೆ. ಅದು ಅಲ್ಲದೆ ನಿನ್ನ ಮಗಳು ಹುಟ್ಟಾಗಿಂದ
ಪ್ರತಿ ದೀಪಾವಳಿ ಹಬ್ಬಕ್ಕೂ ನಾನು ಇಲ್ಲಿಗೆ ಅಲ್ವಾ ಬರೋದು? ಹೌದು ಹೌದು, ಇಲ್ಲಿಗೆ ಬರ್ತಿದ್ದೀರಿ. ಆದ್ರೆ ಹೋಗೋದು ಮಾತ್ರ ನೆಕ್ಸ್ಟ್ ದೀಪಾವಳಿ ಮುಗಿದ ಮೇಲೆ. ದಾಮಿನಿ, ಮನೆಗೆ ಬಂದವ್ರ ಮುಂದೆ ಹೀಗ ಮಾತಾಡೋದು? ಸಾರಿ ಅಕ್ಕ. ಇನ್ನೂ ಚೆನ್ನಾಗಿ ಬುದ್ಧಿ ಹೇಳಿ. ಅದಕ್ಕೆ ಕೆಲವ್ರಿಗೆ ಮೈ ಮಾತ್ರ ಬೆಳೆಯತ್ತೆ ಅಷ್ಟೇ, ಬುದ್ಧಿ ಬೆಳೆಯದೇ ಇಲ್ಲ. ಅಜ್ಜಿ ಕುತ್ಕೊಂಡು ಬಾ. ಅಜ್ಜಿ ಬೋನಸ್ ಕೊಡ. ಒಳ್ಳೆ ಪ್ರಶ್ನೆನೆ ಕೇಳ್ದೆ. ಏನ್ ಗೊತ್ತಾ, ಯಾರು ನಮಗೋಸ್ಕರ ತಮ್ಮ ಕೆಲ್ಸನೂ ಬದಿಗಿಟ್ಟು ಪ್ರೀತಿಯಿಂದ ನಮ್ಮ ಸೇವೆ ಮಾಡಿರ್ತಾರೋ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಪ್ರೀತಿಯ ಗಿಫ್ಟ್. ಹೌದಮ್ಮ ನೋಡು, ಪ್ರತಿ ವರ್ಷ ನಾನು ಇವ್ರಿಗೆ ಗಿಫ್ಟ್ ಕೊಡ್ತಾ ಇದ್ದೆ, ಈ ವರ್ಷ ನೀನ್ ಕೊಡ್ಬೇಕು. ಕೊಡ್ತೀಯಾ? ಕೊಡೋದಕ್ಕೆ ಶುರು ಮಾಡ್ತೀಯಾ? ಅಜ್ಜಿ ನಂಗೆ ಯಾರು ಕೊಟ್ರು ಇಸ್ಕೋತಾರ? ಅಯ್ಯೋ ಬಂಗಾರಿ, ನೀನ್ ಪ್ರೀತಿಯಿಂದ ಕೊಟ್ರೆ ಯಾರು ಬೇಡ ಅಂತಾರೆ? ಹೌದು ಲಕ್ಷ್ಮೀ ಪುಟ್ಟಿ, ಅಕ್ಕನ ತರಾನೇ ನೀನು ಈ ಅರಸನ್ ಕೋಟೆಗೆ ಮಹಾರಾಣಿ. ಅಕ್ಕನ ಮೇಲೆ ಎಲ್ರಿಗೂ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನಿನ್ ಮೇಲೂ ಇದೆ. ಹಾಗಾಗಿ ಯಾರು ನೋ ಅನ್ನೋಕೆ ಚಾನ್ಸೇ ಇಲ್ಲ. ನಮ್ ಮಗು ಹಾವ ಭಾವ ನೋಡ್ತಿದ್ರೆ ಅತ್ತೆಮ್ಮನ್ನೇ ನೋಡ್ದಾಗತ್ತಲ್ವಾ ಯಜಮಾನ್ರೆ? ಹೌದು ಪಾರು, ಅಷ್ಟಕ್ಕೂ ಯಾರ ಮೊಮ್ಮಗಳು ಹೇಳು. ಯಜಮಾನ್ರೆ, ನನ್ ಕೆಲ್ಸಕ್ಕೆ ಸೇರಿದ ಮೊದಲನೇ ವರ್ಷ ನಾನು ಇದೇ ತರ ನಿಂತಿದ್ದೆ. ಈಗ್ಲೂ ಅಲ್ಲೇ ನಿಂತಿದ್ದಿದ್ರೆ ನನ್ ಮಗಳ ಹತ್ರ ಉಡುಗೊರೆ ತಗೊಳೋ ಭಾಗ್ಯ ಆಗ್ತಿತ್ತೋ ಏನೋ. ನೀನ್ ಈ ಮನೆಗೆ ಬಂದಾಗ ಈ ಮನೆ ಕೆಲಸದವರು, ಆದ್ರೆ ಇವತ್ತು ಈ ಮನೆ ಸೊಸೆ. ಆ ವಿಷಯ ನನ್ ಪುಟ್ಟಿಗೂ ಗೊತ್ತಲ್ವಾ, ಅವಳು ನಿಂಗೆ ಕೊಡಲ್ಲ ಬಿಡು. ಗಿಫ್ಟ್ನ ನಿನಗೆ ಯಾರಿಗೆ ಕೊಡಬೇಕು ಅನ್ಸುತ್ತ ಅವ್ರಿಗೆ ಕೊಡು. ಬರು ತಗೋ. ನಮ್ ಪುಟಾಣಿಗೂ ಗೊತ್ತಾಗ್ಬಿಟ್ಟಿದೆ ಇವಳು ಕೆಲ್ಸದವಳು ಅಂತ. ಕೊಡಿ ಅಮ್ಮೋರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.